ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬೇಗ ಎದ್ದು ಸೂರ್ಯನ ಎನರ್ಜಿ ತಗೊಂಡು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ, ಬಸಿದು ಹೋಗುವ ಮುನ್ನ ಬಳಸಬೇಕು ಪ್ರತಿಕ್ಷಣ ವ್ಯರ್ಥವಾಗದಂತೆ. ಖುಷಿ ಖುಷಿಯಲ್ಲೇ ಮ್ಯಾಗಿ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಇವತ್ತಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ರೆಡಿ ಆಗಿಬಿಟ್ಟು ನನ್ನ ಡ್ರೆಸ್ಸಸ್ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋನಲ್ಲಿ ಏನಂದ್ರೆ, ನಾನು ಹಾಕೊಂಡಿರೋ ಡ್ರೆಸ್ಸಸ್ ಬಗ್ಗೆ ನಿಮ್ಗೆ ಯಾವಾಗ ಹೇಳ್ತಾ ಇರ್ಲಿಲ್ಲ ಅಲ್ವಾ. ಸೊ ಫಸ್ಟ್ ಟೈಮ್ ಹೇಳ್ತಾ ಇದೀನಿ ನೋಡಿ. ಇದು ನಂದೇ ಓನ್ ಡಿಸೈನ್ ಟಾಪ್, ಶರ್ಟ್ ಟೈಪ್ ನಲ್ಲಿ ಕುರ್ತಿ ರೆಡಿ ಮಾಡಿದೀನಿ. ಸೊ ಪ್ಯೂರ್ ಕಾಟನ್ ಚೆಕ್ಸ್ ಫ್ಯಾಬ್ರಿಕ್. ಇದು ಫ್ಯಾಬ್ರಿಕ್ ಬಗ್ಗೆ ಡೀಟೇಲ್ ಅದು ನೋಡಿ. ವರ್ಕ್ ಸ್ಟಾರ್ಟ್ ಮಾಡೋಕೆ ಮೊದಲು ಟಿಫನ್ ಮಾಡಿಬಿಡೋಣ ಅಲ್ವಾ. ಸೊ ಇವತ್ತು ಚಪಾತಿ ಮಾಡಿದ್ದೀನಿ, ಆ್ಯಂಡ್ ಚಪಾತಿಗೆ ಮಶ್ರೂಮ್ ಕರಿ ಮಾಡಿದ್ದೀನಿ. ಟಿಫನ್ ಆದಮೇಲೆ ಸ್ವಲ್ಪ ಬಾಳೆಹಣ್ಣು ರಸಾವಳಿ ಮಾಡ್ಕೊಂಡಿದ್ದೀನಿ ಟಿಫನ್ ಆದಮೇಲೆ ತಿನ್ನೋದಕ್ಕೆ. ಸೊ ಇದನ್ನು ತೊಗೊಂಡ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ವರ್ಕ್. ಒಂದು ಪೇಂಟಿಂಗ್ ಮಾಡೋಣ ಅಂತ ಡಿಸೈಡ್ ಆಗಿ, ಸೊ ಅದಕ್ಕೇನೇನು ಬೇಕೋ ಅದನ್ನೆಲ್ಲನು ಒಂದೊಂದಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲಾನು ಮೆಟೀರಿಯಲ್ಸ್ ಎಲ್ಲಾನು ನಮ್ಮ ಹತ್ರ ಹತ್ರನೇ ಇದ್ದರೆ, ಸೊ ಪೇಂಟಿಂಗ್ ಮಾಡೋದಕ್ಕೆ ಯಾವುದೇ ರೀತಿಯ ರಿಸ್ಕ್ ಆಗೋದಿಲ್ಲ. ನಾನು ಇವಾಗ ಮಾಡ್ತಿರೋದು ಹೆಂಗಿರುತ್ತೆ ಅಂತ ಹೇಳ್ತೀನಿ ಕೇಳಿ. ನಾವೇ ನಿರ್ಮಿಸಿ, ನಾವೇ ನಟಿಸಿ, ನಾವೇ ನಿರ್ದೇಶಿಸಿ, ನಾವೇ ನೋಡುವ ಸುಂದರ ಕಪ್ಪು ಬಿಳುಪಿನ ಚಿತ್ರವೇ ನಮ್ಮ ಜೀವನ ಅಲ್ವಾ. ಈ ಕಪ್ಪು ಬಿಳುಪಿನ ಮಾರ್ಗದಲ್ಲಿ ನನ್ನ ಬಣ್ಣಗಳ ಕಥೆಗಳನ್ನ ಹೇಳ್ತಾ ಹೋಗ್ತೇನೆ, ಕೇಳ್ತಾ ಇರಿ. ಎಲ್ಲ ರೆಡಿ ಮಾಡ್ಕೊಂಡ ಮೇಲೆ ನನಗೆ ಜ್ಞಾಪಕ ಬಂದಿದ್ದೇನು ಅಂದರೆ, ಮೇನ್ ಬ್ರಷಸ್ಸೇ ಇಲ್ಲ ಅನ್ನೋದನ್ನ. ಅದನ್ನ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಒಂದು ನಿಮಿಷ. ನೋಡಿ, ಮೂರು ರೀತಿಯ ಬ್ರಷಸ್ನ ಯೂಸ್ ಮಾಡ್ತಾ ಇದ್ದೀನಿ. 6 ಫ್ಲಾಟ್, 5 ರೌಂಡು ಆ್ಯಂಡ್ 2 ರೌಂಡ್, ಮೂರು ಥರ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ನ ಗಾಳಿ ಡಿಕ್ಕಿಗೆ ಹಾಕ್ಕೊಂಡಿದ್ದು ಮತ್ತೆ ರಿಟರ್ನ್ ಬಂದಿದ್ದು. ಮೊದಲು ನಾವು ಯಾವುದೇ ಒಂದು ಪೇಂಟಿಂಗ್ ಮಾಡಬೇಕು ಅಂದರೆ ಅದಕ್ಕೇನೇನು ಬೇಕು, ಏನೇನು ನೆಸೆಸಿಟಿ ಇರುತ್ತೆ ಅಂದ್ಬಿಟ್ಟು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಅದಕ್ಕೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕಾಗುತ್ತೆ ವರ್ಕ್ನ. ನಾನು ಈ ಸರ್ತಿ ಬೇರೆ ಯಾರ್ಯಾರ್ದೋ ಪೇಂಟಿಂಗ್ ಮಾಡೋದು, ಯಾಕೆ ನಂದೇ ಓನ್ ಪೋರ್ಟ್ರೇಟ್ನೇ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂದೇ ಸೆಲ್ಫಿ ತೊಗೊಂಡಿರೋದನ್ನ ಒಂದು ಡ್ರಾ ಮಾಡಿಕೊಂಡು ಅದಕ್ಕೆ ಏನೇನು ಬೇಕು ಅನ್ನೋ ಮೆಟೀರಿಯಲ್ನ ಇಟ್ಕೊಂಡಿದ್ದೀನಿ ನೋಡಿ. ಈ ಟೇಪ್ನ ನಮಗೆ ಪೇಂಟಿಂಗ್ ಎಷ್ಟು ನೆಸೆಸಿಟಿ ಇದೆ ಅಷ್ಟು ಹೊರಗಡೆಗೆ ಬಿಟ್ಟು ಅದನ್ನ ಗಮ್ ಮಾಡ್ಕೋಬೇಕಾಗುತ್ತೆ. ರೈಟಾಗಿ ಕಾಣಿಸ್ತಿದೆ ಟೇಪ್ ನೋಡ್ಕೊಳ್ಳಿ. ಈ ಪೇಂಟ್ಗೆ ನಾನು ಜಾಸ್ತಿ ರೆಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಪೇಂಟ್ನೇ ವಾಟ್ರಿಶ್ ಮಾಡಿಕೊಂಡು ಲೈಟ್ ಕಲರ್ನಲ್ಲಿ ಶೇಡ್ ಕೊಟ್ಟಿದ್ದೀನಿ ಸ್ಕಿನ್ಗೆ. ನಾನು ಕಾಮನ್ನಾಗಿ ಆಯಿಲ್ ಪೇಂಟ್ಸೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು, ಸೊ ವಾಟರ್ ಕಲರ್ಸ್ ತುಂಬ ಕಮ್ಮಿ ಯೂಸ್ ಮಾಡ್ತಾ ಇದ್ದೆ. ಇದು ಅಷ್ಟು ಫಿನಿಷಿಂಗ್ ಬರದೇ ಇರ್ಬೋದು, ಯಾಕಂದರೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸ್ಪರ್ಟ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಯಿಲ್ ಕಲರ್ಸ್ನಲ್ಲಿ ಏನಾಗುತ್ತೆ ಅಂದರೆ, ನಮಗೆ ತುಂಬ ಟೈಮ್ ಇರುತ್ತೆ ಅದು ಡ್ರೈ ಆಗೋದು ಲೇಟ್ ಇರೋದ್ರಿಂದ, ಏನಾದರೂ ಮಿಸ್ಟೇಕ್ಸ್ ಆದ್ರೂ ಅದನ್ನು ಸೆರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಜಾಸ್ತಿ. ಬಟ್ ಈ ವಾಟರ್ ಕಲರ್ಸ್ನಲ್ಲಿ ತುಂಬ ಬೇಗ ಬೇಗ ಡ್ರೈ ಆಗ್ತಾ ಇರುತ್ತೆ, ಅಷ್ಟೇ ಫಾಸ್ಟಾಗಿ ನಾವು ಫಿನಿಷಿಂಗು ಮಾಡ್ಕೋಬೇಕಾಗುತ್ತೆ ಅಂತ ಇದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ಹಾಗೆ ಆಯಿಲ್ ಕಲರ್ಸು ತುಂಬ ಟೈಮ್ ತೊಗೊಳ್ಳೋದ್ರಿಂದ ನಾವು ಒಂದು ಡೇನಲ್ಲಿ ಒಂದು ಪೇಂಟಿಂಗ್ ಫಿನಿಷ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಸಲ ನಾನು ವಾಟರ್ ಕಲರ್ಸ್ ಚೂಸ್ ಮಾಡ್ಕೊಂಡಿದ್ದೀನಿ. ಬೇಗ ಬೇಗನೆ ಪೇಂಟಿಂಗ್ಸ್ ಮುಗಿಸೋಣ ಅನ್ನೋ ಒಂದು ಐಡಿಯಾಯಿಂದ ವಾಟರ್ ಕಲರ್ಸ್ ಮಾಡ್ತಾ ಇದ್ದೀನಿ. ನಂದೇ ಸೆಲ್ಫಿನ ಪೇಂಟಿಂಗ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಮಿಸ್ಟೇಕ್ ಆದ್ರೂ ಬೇರೆಯವ್ರು ಯಾರು ಅಲ್ಟ್ ಆಗಬಾರ್ದಲ್ವಾ ಅನ್ನೋ ರೀಸನಿಂದ ನಾನು ಇದನ್ನೇ ಚೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಡಿಸೈನ್ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ಸ್ವಲ್ಪ ಈಸಿ ಆಗುತ್ತೆ. ಇದು ಫ್ರೀ ಹ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಅನಿಸ್ತಾ ಇದೆ. ಸೊ ಇವಾಗ ಸ್ವಲ್ಪ ಹೊತ್ತು
ರಿಲ್ಯಾಕ್ಸ್ ಮಾಡಿಕೊಂಡು ಬರೋಣ, ಕಾಫಿ ಕುಡ್ಕೊಂಡು ಅಂತ ಡಿಸೈಡ್ ಆಗಿದ್ದೀನಿ. ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನೂ ಬೋಧಿಸುತ್ತದೆ. ಕಾಫಿ ಜೊತೆ ಒಂದು ಬ್ರೇಕ್ ತಗೊಂಡು ಮತ್ತೆ ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೆಡ್ ಜೊತೆಗೆ ಬ್ಲ್ಯಾಕ್ನ ಶೇಡ್ನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಮಗೆಲ್ಲೆಲ್ಲಿ ನೆಸೆಸಿಟಿ ಇದೆ ಅನಿಸುತ್ತೆ ಆ ಡಿಸೈನ್ ಮೇಲೆ ನಾವು ಬ್ಲ್ಯಾಕ್ ಶೇಡ್ಸ್ನ ಸ್ಪ್ರೆಡ್ ಮಾಡ್ಕೊತ ಹೋಗಬೇಕು. ಅದು ಔಟ್ ಸೈಡ್ ಬಾರ್ಡರ್ ಥರ ಲುಕ್ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಏನಂದರೆ ಫ್ಲೋರಲ್ ಡಿಸೈನ್ನ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಪೆನ್ಸಿಲ್ನಲ್ಲಿ. ಸೊ ಯಾವ ರೀತಿ ಫ್ಲೋರಲ್ಲಿ ಬೇಕಂದರೆ ಆ ಥರ ಡ್ರಾ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಶೇಡಿಂಗ್ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಶೇಡಿಂಗ್ ನೋಡಿ, ನಾನು ವೈಟ್ ಪೇಂಟ್ ಚೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿರಬೇಕು, ಇದು ಆಕ್ರೆಲಿಕ್ ಕಲರ್ಸ್. ಸೊ ಅದನ್ನೇ ಆ ಫ್ಲೋರಲ್ಗೆ ಸೂಟ್ ಆಗೋ ರೀತಿ ಶೇಡ್ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಪೇಂಟ್ ಥಿಕ್ನೆಸ್ ಇದ್ದಾಗೇ ಈ ಶೇಡಿಂಗ್ ಫಿನಿಷಿಂಗ್ ಚೆನ್ನಾಗಿ ಬರೋದು. ವಾಟರ್ ಮಿಕ್ಸ್ ಆದರೆ ಇದು ಅಷ್ಟು ಕ್ಲೀನಾಗಿ ತಿಕ್ ತಿಕ್ ಶೇಡ್ ಬರ್ತಿದ್ದಲ್ಲ ಅದು ಬರೋದಿಲ್ಲ. ಸೊ ಫ್ಲವರ್ನ ಇದೇ ಶೇಪ್ನಲ್ಲಿ ಕ್ಲೀನಾಗಿ ಎಲ್ಲ ಕಡೆಯೂ ಯಾವ್ಯಾವ ಪೆಟಲ್ಗೆ ಇದೆ ಆ ಪೆಟಲ್ಗೆಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು. ಶೇಡಿಂಗ್ ಫಿನಿಷಿಂಗ್ ಸ್ವಲ್ಪ ಪ್ರಾಕ್ಟೀಸ್ ಬೇರೆ ಪೇಪರ್ ಮೇಲೆ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಫ್ಲವರ್ಸು ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನ್ನ ಪೋರ್ಟ್ರೇಟ್ಗೆ ಪೇಂಟಿಂಗ್ ಏನು ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ನಾನು ಬ್ಲ್ಯಾಕ್ ಕಲರ್ ಪೆನ್ನಿಂದ ಡಿಸೈನ್ ಮಾಡ್ಕೊತಾ ಇದ್ದೀನಿ. ಔಟ್ಲೈನ್ಸು ಎಲ್ಲನೂ ಟೋಟಲ್ ಆಗಿ ಬ್ಲ್ಯಾಕ್ ಔಟ್ಲೈನ್ ಕೊಟ್ಬಿಡ್ತಾ ಇದ್ದೀನಿ ಅಷ್ಟೇ. ಸ್ಕಿನ್ ಟೋನು ಎಲ್ಲ ಶೇಡ್ಸ್ ಜಾಸ್ತಿ ನಾನು ಯೂಸ್ ಮಾಡ್ತಾ ಇಲ್ಲ, ಇಷ್ಟರಲ್ಲೇ ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಓಕೆ ಮಾಡಿದ್ದೀನಿ. ಸೊ ಎಲ್ಲನೂ ಬ್ಲ್ಯಾಕ್ ಔಟ್ಲೈನ್ ಫುಲ್ಫಿಲ್ ಆಗಿ ಫಿನಿಷ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಹೇರ್ಸು ಜುವೆಲ್ಸು ಎಲ್ಲನೂ ಔಟ್ಲೈನ್ ಕೊಟ್ಟಾದಮೇಲೆ ನಾನು ಮೂಗುತಿ ಸ್ವಲ್ಪ ವೈಟಲ್ಲಿ ಮಾಡೋಣ ಅಂದ್ಬಿಟ್ಟು. ಸೊ ವೈಟ್ ಪೇಂಟ್ನಲ್ಲಿ ಡಾಟ್ ಡಾಟ್ ಡಿಸೈನ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಮೂಗುತಿನ. ಮೂಗುತಿನ ನೋಡಿ ಈ ರೀತಿ ಬರ್ತಿದೆ. ನೆಕ್ಸ್ಟು ಇಂಪಾರ್ಟೆಂಟು ಬೊಟ್ಟಿಡಬೇಕಲ್ವಾ, ಸೊ ಬೊಟ್ಟಿಡ್ತಾ ಇದ್ದೀನಿ ನೋಡಿ, ರೆಡ್ ಯೂಸ್ ಮಾಡಿದ್ದೀನಿ. ಲೀವ್ಸ್ ಎಲ್ಲ ನಾನು ಬ್ಲ್ಯಾಕ್ನಲ್ಲಿ ಫಿನಿಷಿಂಗ್ ಮಾಡೋಣ ಅಂತ ಸೇಮ್ ಶೇಡ್ನಲ್ಲಿ ಫಿನಿಷ್ ಮಾಡ್ಕೊತಾ ಇದ್ದೀನಿ. ಸ್ಟೆಮ್ ಕೂಡ ಬ್ಲ್ಯಾಕೇ ಯೂಸ್ ಮಾಡ್ತೀನಿ. ಜೀವನದಲ್ಲಿ ಕಲಿಕೆಗೆ ಕೊನೆನೇ ಇರೋದಿಲ್ಲ, ಯಾಕಂದರೆ ಜೀವನ ಕಲಿಸೋದನ್ನ ನಿಲ್ಲಿಸೋದೇ ಇಲ್ಲ. ಸೊ ನಾವು ಮಾಡ್ತಾ ಮಾಡ್ತಾನೆ ಹೊಸ ಹೊಸದನ್ನ ಕಲಿತಾ ಇರಬೇಕು. ಹೊಸ ಹೊಸದನ್ನ ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಲೈಫ್ನ ತುಂಬ ಚೆನ್ನಾಗಿ ಸುಂದರವಾಗಿ ಆಗೋ ರೀತಿ ನಾವು ಡಿಸೈನ್ ಮಾಡ್ಕೋಬೇಕು. ನನಗೆ ಪರ್ಸ್ನಲಿ ಏನಂದರೆ ಟೈಮ್ ವೇಸ್ಟ್ ಮಾಡೋದು, ಸುಮ್ಮನೆ ಕೂತ್ಕೊಂಡು ಇರೋದೆಲ್ಲ ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಏನೋ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ. ಇನ್ನೂ ಸ್ಟ್ರಾಂಗಾಗಿ ಏನು ನಾನು ಬಿಲೀವ್ ಮಾಡ್ತೀನಿ ಅಂದರೆ ಪ್ರಯತ್ನ ಅನ್ನೋದು ನಾವು ಬೀಜ ಹಾಕೋ ರೀತಿ, ಅದನ್ನು ಬಿತ್ತಾನೆ ಇರಬೇಕು. ಒಂದಲ್ಲ ಒಂದಿನ ಖಂಡಿತ ಅದು ಹೆಮ್ಮರವಾಗಿ ನಮಗೆ ಫಲ ಕೊಟ್ಟೆ ಕೊಡುತ್ತೆ ಅಂತ ನಾನು ಸ್ಟ್ರಾಂಗಾಗಿ ನಂಬ್ತೀನಿ. ಮುಂದೆಂದೋ ಏನೋ ಆಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳದೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಪ್ರತಿಯೊಂದು ಕ್ಷಣನೂ ಖುಷಿ ಖುಷಿಯಾಗಿ ನಾವು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಬೇಕು. ಸೊ ಫೈನಲಿ ಈ ಪೇಂಟಿಂಗು ಕಂಪ್ಲೀಟ್ ಆಗಿದೆ. ಸೊ ಎಕ್ಸ್ಟ್ರಾ ಗಮ್ ಟೇಪ್ ಹಾಕಿದ್ವಲ್ಲ ಔಟ್ ಸೈಡೆಲ್ಲ, ಅದನ್ನೆಲ್ಲನೂ ಕ್ಲಿಯರಾಗಿ ತೆಗೆದುಬಿಡಬೇಕು. ಸೊ ವರ್ಕು ಕಂಪ್ಲೀಟ್ ಆಯಿತು, ಈವ್ನಿಂಗು ಆಯಿತು. ಇದು ಜಮೀನಲ್ಲಿ ಅವರು ಹಾಕಿರೋದು ಬೆಂಕಿ, ಹಾಗೆ ನೋಡಿ ಬೆಟ್ಟಗಳ ಕಡೆ. ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಅಲ್ಲಲ್ಲಲ್ಲಿ ತುಂಬ ಬಿಸಿಲಿಗೆ ಈ ಥರ ಬೆಂಕಿ ಹೊತ್ತು ಉರಿತಾ ಇರುತ್ತೆ ಬೆಟ್ಟ ಫುಲ್ಲು. ಕೆಲವರು ಅದು ಹಾಕಿರೋದು ಅಂತಾರೆ, ಬಟ್ ಕಾಮನಾಗಿ ಬೇಸಿಗೆಗೆ ಮರ ತಾಕಿನೇ ಆ ಥರ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.